ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಅಭ್ಯರ್ಥಿ ಫೈನಲ್ ಆದ್ರ ಸುಧಾಕರ್ ಸೋಲ್ಸೋಕೆ ಒಂದಾಯ್ತು ಕಾಂಗ್ರೆಸ್ ಟೀಮ್ ಶಿವಶಂಕರ್ ರೆಡ್ಡಿ ರಮೇಶ್ ಕುಮಾರ್ ಮೊಯ್ಲಿ ಎಂಸಿ ಸುಧಾಕರ್ ತಂತ್ರವೇನು ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಯಶ್ ವಿಶೀರ್ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಸಚಿವರು ಪ್ರಭಾವಿ ಸಚಿವರು ಡಾಕ್ಟರ್ ಕೆ ಸುಧಾಕರ್ ಸೋಲ್ಸೋದಕ್ಕೆ ಕಾಂಗ್ರೆಸ್ ದೊಡ್ಡ ಮಟ್ಟದ ತಂತ್ರಗಾರಿಕೆಯನ್ನು ಮಾಡ್ತಾ ಇದೆ ಅನ್ನೋ ಒಂದು ಸುಳ್ಳು ಸಿಕ್ಕಂತೆ ಕಾಣಿಸ್ತಾ ಇದೆ ಯಾರಪ್ಪ ಚಿಕ್ಕಬಳ್ಳಾಪುರದ ಕಾಂಗ್ರೆಸ್ ಅಭ್ಯರ್ಥಿ ಅನ್ನೋ ಒಂದು ಗೊಂದಲ ಇತ್ತು ರಕ್ಷಾರಾಮಯ್ಯ ಬರ್ತಾರಂತೆ ಅನ್ನೋ ಒಂದು ಚರ್ಚೆ ಇತ್ತು ಅದು ರೂಲ್ಡ್ ಔಟ್ ಆಗೋಯ್ತು ಅದಾದಮೇಲೆ ವಿನಯ್ ಶಾಮ್ ಹೆಸರು ಕೇಳಿ ಬಂತು ಕೊತ್ತೂರು ಮಂಜಾಥ ಹೆಸರು ಕೇಳಿ ಬಂತು ಆದರೆ ಕಳೆದ ಒಂದು ವಾರದಿಂದ ಪ್ರದೀಪ್ ಈಶ್ವರ್ ಅನ್ನೋ ಹೆಸರೊಂದು ಮುನ್ನೆಲೆಗೆ ಬರ್ತಾ ಇದೆ ಪ್ರದೀಪ್ ಈಶ್ವರ್ ಸ್ವತಃ ಡಾಕ್ಟರ್ ಕೆ ಸುಧಾಕರ್ ಅವರ ಊರು ಪೆರೇಸನದವರು ಬಲಿಜ ಸಮುದಾಯದ ಕಮ್ಯುನಿಟಿ ಅವರು ಸೊ ಹೀಗಾಗಿ ಈಗ ಪ್ರದೀಪ್ ಅವರ ಹೆಸರನ್ನ ಬಲವಾಗಿ ಬರ್ತಾ ಇದೆ ಪರಿಶ್ರಮ ನೀಟ್ ಅಕಾಡೆಮಿ ಮಾಲೀಕರು ಎರಡು ಮೂರು ದಿನಗಳ ಹಿಂದೆ ಗೌರಿಬಿದ್ನೂರು ಶಾಸಕರು ಶಿವಶಂಕರ ರೆಡ್ಡಿ ಶ್ರೀನಿವಾಸಪುರ ಶಾಸಕರು ರಮೇಶ್ ಕುಮಾರ್ ವೀರಪ್ ಮೊಯ್ಲಿ ಚಿಂತಾಮಣಿಯ ಎಂ ಸಿ ಸುಧಾಕರ್ ಇವರೆಲ್ಲರೂ ಸೇರ್ಕೊಂಡು ಮೀಟಿಂಗ್ ಮಾಡಿದ್ದಾರೆ ವಿತ್ ಪ್ರದೀಪ್ ಈಶ್ವರ್ ಜೊತೆ ಪ್ರದೀಪ್ ಈಶ್ವರ್ನ ಅಭ್ಯರ್ಥಿಯಾಗಿ ಕಣಕ್ಕಿಳಿಸೋದು ಬಹುತೇಕ ಫಿಕ್ಸ್ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆ ಸೊ ಜಾತಿ ರಾಜಕಾರಣ ಜೊತೆಗೆ ಅಹಿಂದ ಮತಗಳು ಜಾಸ್ತಿ ಇದಾವೆ ಚಿಕ್ಕಬಳ್ಳಾಪುರದಲ್ಲಿ ಪ್ರದೀಪ್ ಶಾಮ್ ಪ್ರದೀಪ್ ಈಶ್ವರ್ ಬಲಿಜ ಸಮುದಾಯದ ಅವರು ರಕ್ಷಾರಾಮಯ್ಯ ಕೂಡ ಕಮ್ಯುನಿಟಿ ಅವರು ಸೊ ಅವರ ಒಂದು ಸಹಾಯ ಈ ಮೊದಲು ಅವ್ರ ಹೆಸರು ಕೇಳಿ ಬರ್ತಾ ಇತ್ತು ಈಗ ಅವರ ಸಹಾಯದೊಂದಿಗೆ ಇವ್ರನ್ನ ಅಭ್ಯರ್ಥಿಯನ್ನಾಗಿ ಮಾಡಿದ್ರೆ ಮುಸ್ಲಿಂ ಮತಗಳು ಸುಮಾರು ಒಂದು ಹದಿನೆಂಟು ಸಾವಿರ ಓಟ್ಸ್ ಇದೆ ಅಲ್ಲಿ ಬಲಿಜ ಕಮ್ಯುನಿಟಿ ಒಂದು ಮೂವತ್ತೈದು ಸಾವಿರ ಓಟ್ ಇದೆ ಅದಾದ್ಮೇಲೆ ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಇಪ್ಪತ್ತೈದು ಪ್ಲೇಸ್ ಹದಿನೈದು ಒಂದ್ ಅರವ ಸಾವಿರ ಓಟ್ ಇದೆ ಸೊ ಅಹಿಂದ ಮತಗಳನ್ನ ಸೆಳಿಬಹುದು ಕಾಂಗ್ರೆಸ್ ನಾಯಕರು ಅನ್ನೋ ಒಂದು ಲೆಕ್ಕಾಚಾರ ಸುಧಾಕರ್ಗೆ ಒಂದು ದೊಡ್ಡ ಮಟ್ಟದಲ್ಲಿ ಅಹಿಂದ ಮತಗಳ ಕ್ರೋಢೀಕರಣ ಮಾಡಿ ಈ ಎಲ್ಲಾ ನಾಯಕರು ಒಟ್ಟಾಗಿ ಸೋಲಿಸ್ಬೇಕು ಅನ್ನೋ ಒಂದು ಪ್ಲಾನ್ ಆಗುತ್ತಾ ಆಗುತ್ತೆ ರಾಜಕಾರಣಕ್ಕೆ ಏನು ಕಳೆದ ಚುನಾವಣೆಯಲ್ಲಿ ಸುಧಾಕರ್ ವಿರುದ್ಧ ಎರ್ರಾಬಿರ್ರಿ ವೀಡಿಯೋಗಳನ್ನ ಬಿಟ್ಟು ಒಂದಷ್ಟು ಕಾಂಟ್ರವರ್ಸಿ ಆಗಿ ಬಹಳಷ್ಟು ಫೇಸ್ ಮಾಡಿದ್ರು ಫೇಸ್ ಮಾಡಿದ್ರು ಅದಾದ್ಮೇಲೆ ನೆನ್ ಮೊನ್ನೆಲ್ಲ ಬಹಳಷ್ಟು ಕಾರ್ಯಕ್ರಮ ಅವ್ರ ಜೊತೆ ಜೊತೆ ಸೇರಿ ಕಾರ್ಯಕ್ರಮ ಮಾಡ ನೋಡಿ ಏನಪ್ಪಾ ಸಿನಿಮಾ ಕಾರ್ಯಕ್ರಮ ಎಲ್ಲ ಮಾತಾಡಿದ್ರು ಹಾಲು ನೀರು ಹಾಲು ಜೇನಂಗ್ ಒಂದಾವಟ ಅವ್ರಲ್ಲಪ್ಪ ಇವರು ಅನ್ಕೊಂಡಿದ್ದೆ ಆದ್ರೆ ಈಗ ರಿಯಲ್ ಪಿಕ್ಚರ್ ಈಗ ಬರ್ತಾ ಇದೆ ಏನ ಆಗಂಗಿದೆ ಪ್ರದೀಪ್ ಈಶ್ವರ್ಗೆ ಏನೋ ಸ್ವಲ್ಪ ವೈಯಕ್ತಿಕವಾಗಿ ಕಾಟ ಕೊಟ್ಟಿದ್ರು ಅನ್ನೋ ಒಂದು ಚರ್ಚೆ ಸ್ವಲ್ಪ ಅವ್ರಿಗೆಲ್ಲ ಎಫ್ಐಆರ್ ಎಲ್ಲ ಮಾಡ್ಸಿದ್ರು ಅನ್ನೋ ಒಂದು ಇದು ಅದಾದ್ಮೇಲೆ ಅವರು ಬಹಳ ಬೆಸ್ಟ್ ಕ್ಯಾಂಡಿಡೇಟ್ ಪ್ರದೀಪ್ ಈಶ್ವರ್ ರಕ್ಷಾರಾಮಯ್ಯನ್ ಗಿಂತ ಐದು ವರ್ಷದ ಇಂದಿನ ಪ್ರದೀಪ್ ಈಶ್ವರ್ಗೂ ಇವತ್ತಿನ ಪ್ರದೀಪ್ ಈಶ್ವರ್ಗು ಬಹಳಷ್ಟು ವ್ಯತ್ಯಾಸ ಡಾಕ್ಟರ್ ಕೆ ಸುಧಾಕರ್ ಗೆ ಸೆಡ್ ಹೊಡೆದು ರಾಜಕಾರಣ ಮಾಡೋ ಕೆಪಾಸಿಟಿ ಪ್ರದೀಪ್ ಈಶ್ವರ್ಗೆ ಇದೆ ಅವತ್ತು ಪ್ರದೀಪ್ ಈಶ್ವರ್ ಅಥವಾ ದುಡ್ಡಿರ್ಲಿಲ್ಲ ಇವತ್ತು ಸುಧಾಕರ್ನ ನಿಂತ್ ಎದುರು ನಿಂತ್ಕೊಂಡು ಚುನಾವಣೆ ಮಾಡೋ ಕೆಪಾಸಿಟಿ ಈಶ್ವರ್ಗಿದೆ ಜೊತೆಗೆ ಪ್ರದೀಪ್ ಈಶ್ವರ್ಗೆ ಬೆನ್ನಿಲು ಬಾಗಿ ಶಿವಶಂಕರ್ ರೆಡ್ಡಿ ವೀರಪ್ಪ ಮೈಲಿ ಎಂ ಸಿ ಸುಧಾಕರ್ ರಮೇಶ್ ಕುಮಾರ್ ಎಲ್ಲರೂ ಕೂಡ ಒಂದ್ ರೀತಿ ಪ್ಲಾನ್ ಮಾಡ್ತಿದ್ದಾರೆ ರಮೇಶ್ ಕುಮಾರ್ ನಾಲ್ಕಾಣಿ ಕೆಲಸ ಮಾಡಲ್ಲ ಚಿಕ್ಕಬಳ್ಳಾಪುರದಲ್ಲಿ ಶಿವಶಂಕರ್ ರೆಡ್ಡಿ ಗೌರಿ ಬೆಂದೂರು ನಡೀತಾ ಇತ್ತೆ ಕಲ್ಲುಗೋಬುಟ್ಟಿ ಇವರು ತಾಲೂಕಲ್ಲಿ ಮಾಡ್ಕೊಂಡು ಅಲ್ಲ ಬುಡಾಳಾಡ್ಸಿದಲ್ಲ ಎಂ ಸಿ ಸುಧಾಕರ್ ಅಲ್ಲ ಸರಿ ಕೆ ಸುಧಾಕರ್ ಆ ಕಾರಣಕ್ಕೆ ಎಂ ಸಿ ಸುಧಾಕರ್ಗೆ ಇದೊಂದು ಲಾಭ ಇದೆ ಹಾಗಾಗಿ ಪ್ರದೀಪ್ ಈಶ್ವರ್ಗೆ ಇವರೆಲ್ಲ ಬಲವಾಗಿ ಅನ್ನೋದಲ್ಲ ಕತೆ ಅವ್ರವ್ರದೇ ಚುನಾವಣೆ ಬಹಳ ರಮೇಶ್ ಕುಮಾರ್ದೇ ಅಲ್ಲಿ ಕಾಲಿಡ್ದಂಗ ಆಗೈತೆ ಶ್ರೀನಿವಾಸಪುರದಲ್ಲಿ ಈ ಶಿವಶಂಕರ್ ರೆಡ್ಡಿ ಗೌರಿಬಿದ್ನಲ್ಲಿ ಬಿಗಿ ಆಯ್ತಾ ಇದೆ ಇವರೆಲ್ಲ ಸಪೋರ್ಟ್ ಆಗಿ ಟಿಕೆಟ್ ಪ್ಲಸ್ ಆಗುತ್ತೆ ಕಾಂಗ್ರೆಸ್ ಅದ್ ಬಿಟ್ರೆ ನಾನ್ ಇದಿನ್ ನಡಿಯಪ್ಪ ಮುಂದೆ ಅಂತ ಹೇಳ್ಕೊಂಡು ಹಿಂದ್ಗಡೆ ಇಡೀ ಕ್ಯಾಂಪೇನ್ ಮಾಡುವಂತ ಯಾರು ಇಲ್ಲ ಅಲ್ಲಿ ಸುಮ್ಮಂದ್ ಇರ್ಲಿ ಈ ಕೆ ಸುಧಾಕರ್ನ ಸುಮ್ನೆ ಬಿಟ್ಟರೆ ನಮ್ಮ ಕ್ಷೇತ್ರಕ್ಕೆ ಬಂದು ಕಟ್ಟಾಕ ಕಟ್ಟಾಕ್ರೆ ಹೌದು ಇಷ್ಟೆಲ್ಲಾ ಆದರೂ ಸಹ ಒಂದು ವೇಳೆ ಡಾಕ್ಟರ್ ಕೆ ಸುಧಾಕರ್ ಗೆದ್ದು ಹ್ಮ್ ಮತ್ತೆ ಬಿಜೆಪಿ ಸರ್ಕಾರ ಬಂದ್ರೆ ಇಡೀ ಪ್ರದೀಪ್ ಈಶ್ವರ್ ಕಟ್ಟಿರೋ ಕೋಟೆನ ಕೆಡ್ಬಿಡ್ತಾರೆ ಮತ್ತೆ ಹ್ಮ್ ಈಗ ಸುಧಾಕರ್ ಮಂತ್ರಿ ಆಗಿದ್ರಪ್ಪ ಹ್ಮ್ ಮೂರು ವರ್ಷಗಳಿಂದ ಹ್ಮ್ ಪ್ರದೀಪೇಶ್ವರ್ ಬಂದಿಲ್ವಾ ಮೇಲಕ್ಕೆ ಬಂದಿಲ್ವಾ ಅಂದ್ರೆ ಜೊತೆ ಆಗಿ ಬಂದಿದ್ರು ಈ ತರ ಎದುರಾಳಿ ಆಗ್ತಾರೆ ಅಂತ ಗೊತ್ತಿರ್ ಏನೇನ್ ಮಾಡ್ಬಿಡ್ತಿದ್ರು ಪಪ್ಪ ಅವ್ರಿಗೆ ಕೇಳಿ ಬರ್ತಾ ಇದೆ ಈಜಿ ಟಾಸ್ಕ್ ಅಲ್ಲ ಪ್ರದೀಪ್ ಈಶ್ವರ್ ಒಳ್ಳೆಯ ಅದ್ಭುತ ಅತ್ಯದ್ಭುತ ಕ್ಯಾಂಡಿಡೇಟ್ ನೋ ಡೌಟ್ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಕಾಂಗ್ರೆಸ್ ಬೆಸ್ಟ್ ರಕ್ಷಾರಾಮ್ ಕಂಪೇರ್ ಮಾಡಂಗಿಲ್ಲ ಯಾಕೆಂದ್ರೆ ರಕ್ಷಾರಾಮಯ್ಯ ಮುಂಭಾಗಲ್ಲ ರಾಜಕಾರಣಿ ಅಲ್ಲ ಎರಡನೇ ಪಟೇಲ್ ಘೋಷಣೆ ಆಗಬಹುದು ಟೈಪ್ ರಾಜಕಾರಣಿ ಅಲ್ಲ ಎಸ್ ಪ್ರದೀಪ್ ಈಶ್ವರ್ಗ ತಾಕತ್ ಇದೆ ಪ್ರದೀಪ್ ಈಶ್ವರ್ಗ ಶಕ್ತಿ ಇದೆ ಪ್ರದೀಪ್ ಈಶ್ವರ್ ಚುನಾವಣೆ ಕೆಪಾಸಿಟಿ ಇದೆ ಡೋಂಟ್ ನೋ ನೋಡೋಣ ಜನ ಡೆಫಿನೆಟ್ಲಿ ಅಲ್ವಾ ಯಾವ ಜನ ಜನ ಏನ್ ಬೇಕಾದ್ರೂ ಮಾಡಬಹುದು ನಾನು ನಂದೇ ಅಂದಂತ ಮೆರೆದವ್ರನ್ನ ಮಣ್ಪಾಲ್ ಮಾಡ್ಬಿಡ್ತಾರೆ ಇತಿಹಾಸ ಸಾಕಷ್ಟು ಬಹಳ ತಗ್ಗಿ ಬಗ್ಗಿ ಹ್ಮ್ ಅವ ಅಣ್ಣ ಅಕ್ಕ ತಾಯಿ ಅನ್ಕೊಂಡು ಹೋದವರು ಮಾತ್ರ ಇಲ್ಲಿ ಉಳಿದವರು ಅಷ್ಟೇ ನಿಮ್ಮ ಪ್ರಕಾರ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರಕ್ಕೆ ಯಾರು ಎಂ ಎಲ್ ಎ ಆಗಬೇಕು ಸೊ ಕಮೆಂಟ್ ಮಾಡಿ ಜೊತೆಗೆ ಯಾವ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಯಾರು ಸಿಎಂ ಆಗ್ತಾರೆ ಎಲ್ಲವನ್ನು ಕೂಡ ಕಮೆಂಟ್ ಮಾಡಿ ಜೊತೆಗೆ ನಮ್ಮ ಕನ್ನಡಕ ಟಿವಿ ಆ ಕಳ್ಕಳಿ ಯೋಗ್ಯರ್ಗೆ ಆಯ್ಕೆ ಮಾಡಿ ಯೋಗ್ಯರ್ಗೆ ಓಟ್ ಹಾಕಿ ಒಳ್ಳೆಯವ್ರನ್ನ ಆಯ್ಕೆ ಮಾಡಿ ಸಮರ್ಥರನ್ನ ಆಯ್ಕೆ ಮಾಡಿ ಅಸಮರ್ಥರಿಗೆ ಓಟ್ ಹಾಕ್ಬೇಡಿ ನಿಮ್ಮ ಕ್ಷೇತ್ರ ಚೆನ್ನಾಗಿರ್ಬೇಕು ರಾಜ್ಯ ಉದ್ಧಾರ ಆಗ್ಬೇಕು ಅಂದ್ರೆ ವಿಧಾನಸೌಧದಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಜನ ಸಹ ಯೋಗ್ಯರ್ ಕೂತ್ಕೋಬೇಕು ಹಾಗಾಗಿ ಯೋಗ್ಯರ್ ಓಟ್ ಹಾಕಿ ಅಂತ ಕೇಳಿ ಎಲ್ಲಾ ಯೋಗ್ಯ ರೇಷಿವು ಅಂದ್ರೆ ನೋಟ ಅಂತ ಒಂದು ಆಪ್ಷನ್ ಹೋಗ್ ಓದಿ ನೋಟ ಹಾಕೋದು ಬಿಸ್ ಮಾಡಬೇಡಿ ಎಸ್ ನಿಮ್ಮ ಮತದಾನದ ಹಕ್ಕನ್ನ ಚಲಾಯಿಸಿ ಯಾವನು ನೀವು ಹೋದಾಗ ತಹಶೀಲ್ದಾರ್ ಆಫೀಸ್ ಲಂಚ ಲಂಚಾಯಿಸ್ಕೊಂಡಿದ್ದೀರಾ ಎಲ್ಲನೂ ತೀರಿಸ್ಕೊಳ್ಳಿ ಸೇಡ ಸಿಟ್ಟು ಎಸ್ ಎಲ್ಲಾನು ತೀರಿಸ್ಕೊಳ್ಳಿ ಬಿಡಬೇಡಿ ಓಟ್ ಹಾಕಿ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ